ಸರ್ ನಮಸ್ತೆ. ನಮಸ್ತೆ. ಎಷ್ಟೊಂದು ಆರಂಭ ಆಯ್ತು ಸರ್ ಸಾಯಿ ದೀಪ ಎಂಟರ್ಪ್ರೈಸಸ್? ಆಕ್ಚುಲಿ ಇದಕ್ಕೂ 25 ವರ್ಷ ಮೇಲೆ ಆಯಿತು. ಅಂದರೆ ಇದು ನಂದು ಅಂತಲ್ಲ, ನನ್ನ ಫ್ರೆಂಡ್ ಅವ್ರದ್ದು. ಅದಕ್ಕಿಂತ ನಾನು 10-12 ವರ್ಷದಿಂದ ನಾನು ನೀವು ನಡೆಸ್ತಾ ಇದ್ದೆ. ಹೌದು ಹೌದು ಸರ್. ಒಂದು ಬಿಸ್ನೆಸ್ಸು ನಡೆಸೋದು ಆರಂಭಿಸೋದು ದೊಡ್ಡ ವಿಚಾರ ಅಲ್ಲ, ನಡೆಸೋದು ತುಂಬ ಕಷ್ಟ. ಹೌದು, ಯಾರು ಬೇಕಾದ್ರೂ ಆರಂಭಿಸೋ ಬಿಸ್ನೆಸ್ನ ಎಲ್ಲೋ ಕಡೆ ದುಡ್ಡು ಸಿಗುತ್ತೆ, ರಿಲೇಷನ್ಸ್ ಯಾರಾದರೂ ಒಬ್ರು ಕೊಡ್ಬೋದು. ಆದರೆ ಅದನ್ನ ನಡೆಸ್ಕೊಂಡು ಹೋಗೋದಿದೆಯಲ್ಲ ಸರ್, ಇದು ನಿಜವಾಗಲೂ ಚಾಲೆಂಜ್. ಯಾಕೆಂದರೆ ಒಂದು ಆ ಒಂದು ನಾಲೆಡ್ಜ್ ಇರಬೇಕು, ಜೊತೆಗೆ ಕಸ್ಟಮರ್ ಜೊತೆ ಬೆರೆಯಬೇಕು, ಅವ್ರ ಜೊತೆ ತುಂಬ ಅತ್ಯುತ್ತಮವಾಗಿ ನೀವು ಇದ್ದಾಗ ಮಾತ್ರ ಅದು ಬಿಸ್ನೆಸ್ ರನ್ ಆಗಲಿಕ್ಕೆ ಸಾಧ್ಯ ಮುಂದಕ್ಕೆ. ಸೊ ಈ ವಿಚಾರಕ್ಕೆ ಬಂದರೆ ನಿಮ್ಮ ಆರಂಭ ದಿನಗಳ ಬಗ್ಗೆ ಮಾತನಾಡೋದಾದರೆ, ನೀವು ವಯಸ್ಕೊಂಡ ನಂತರ ಆರಂಭ ದಿನಗಳು ಹೇಗಿತ್ತು ಸರ್, ಹೇಗೆ ನಡೀತಾ ಇತ್ತು ಆರಂಭದಲ್ಲಿ? ಅಂದರೆ ನಾನು ಇದನ್ನು ಇನ್ನೊಂದು ಹುಡುಗರಿಗೆ ಬಿಟ್ಟು ಕೊಟ್ಕೋಗಿದ್ದೆ. ಬಟ್ ಭಾಳ ಚಂದ ಇತ್ತು, ಅವಾಗ ಒಳ್ಳೆ ಬಿಸ್ನೆಸ್ ಇತ್ತು. ಅಂದರೆ ಸ್ಟಾರ್ಟಿಂದ ಆದರೆ ಇದು ಕೊಂಕಣ್ ಗ್ಯಾಸ್ ಅವ್ರದ್ದು ಪ್ರೈವೇಟ್, ಅವಾಗೆಲ್ಲ ಗೌರ್ಮೆಂಟ್ ಗ್ಯಾಸ್ ಸಿಗೋದು ಕಷ್ಟ ಇತ್ತು. ಒಂದು ಟೈಮ್ ಫಸ್ಟ್ಗೆ ಆ ಬೇಕಷ್ಟು ಜನ ಕಸ್ಟಮರ್ಸ್ ಇದ್ರು. ಬರ್ತಾ 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 ಅವಾಗ ಈಗ ಗೌರ್ಮೆಂಟ್ ಸಬ್ಸಿಡಿ ಕಮ್ಮಿ ಮಾಡಿತ್ತು, ಇದು ಸಬ್ಸಿಡಿ ಇದಾಯಿತು. ಹಾಗ ಇದು ಜನ ಇದು ನಮ್ಮನ್ನು ತಗೊಳ್ಳೋದು ಕಮ್ಮಿ ಆಯಿತು. ಆಮೇಲೆ ಕೊರೋನಾ ಅದು ಇದು ಅಂತೆಲ್ಲ ಬಂದ ಮೇಲೆ ಡಲ್ ಆಗ್ತಾ ಬಂತು. ಇವಾಗ ಅಂದರೆ ಸ್ಟೂಡೆಂಟ್ಸು ಮತ್ತು ಹಿಂದಿ ವರ್ಕರ್ಸ್ ಎಲ್ಲ ಇರ್ತಾರಲ್ಲ, ಬಿಲ್ಡಿಂಗ್ ವರ್ಕರ್ಸ್, ಅವರು ನಮಗೆ ಮೇಯ್ನು ಕಸ್ಟಮರ್ ಆಗಿ ಇದ್ದಾರೆ. ಇವಾಗ ಅಂದರೆ ಇಂಡಕ್ಷನ್ ಸ್ಟೌವ್ಗಳು ಇಲೆಕ್ಟ್ರಿಕ್ ಇದು ಮಾಡ್ತಾರೆ, ಅದರಿಂದಾಗಿ ಸ್ವಲ್ಪ ನಮಗೆ ಡಲ್ಲೇ. ಆರಂಭ ತುಂಬ ಚೆನ್ನಾಗಿತ್ತು, ಆರಂಭ ಚೆನ್ನಾಗಿತ್ತು, ಆರಂಭವೇ ಚೆನ್ನಾಗಿ. ಸರ್, ಇಂಥ ಸ್ವಲ್ಪ ಕೆಲವೊಂದು ವೇಳೆ ಏನಾಗ್ತದೆ, ನಿಮ್ಮ ಬಿಸ್ನೆಸ್ನ ರೀತಿಯನ್ನು ಬದಲಾಯಿಸಬೇಕಾಗ್ತದೆ ಮತ್ತೆ. ಈಗ ನೀವು ಹೇಳಿದ ಇದೇ ಥರ, ಯಾಕೆಂದರೆ ಹೌದು, ನೀವು ಹೇಳ್ತಿರ್ತಕ್ಕಂಥದ್ದು ಇತ್ತೀಚೆಗೆ ಗ್ಯಾಸಿಗೆ ಫೈಟ್ ಕೊಡ್ತಕ್ಕಂಥ ಬೇರೆ ಬೇರೆ ಇದೆಲ್ಲ ಬರ್ತಾ ಇದೆ, ಎಲೆಕ್ಟ್ರಿಕ್ ಸ್ಟವ್ ಇರ್ಬೋದು ಅಥವಾ ಬಾಯ್ಲರ್ ಇರ್ಬೋದು, ಬೇರೆ ಬೇರೆ ಬರ್ತಾ ಇದೆ ಇದೆಲ್ಲ ಈಗ. ಸೊ ಹಾಗಾಗಿ ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಮುಂದೆ ಫ್ಯೂಚರಲ್ಲಿ ಏನಾದರೂ ಬದಲಾವಣೆ ಅಥವಾ ಏನಾದರೂ ಹೊಸ ರೀತಿಯಲ್ಲಿ ಏನಾದರೂ ಇದರಲ್ಲೇ ಜನರಿಗೆ ತಲುಪಿಸ್ತಕ್ಕಂಥ ಒಂದು ವಿಚಾರ, ಹೆಚ್ಚು ಬದಲಾವಣೆಯನ್ನು ಮಾಡಿ ಏನಾದರೂ ಇದೆಯಾ ಮುಂದಿನ? ಅಂದರೆ ಈಗ ನಮ್ಮ ಕೊಂಕಣ್ ಗ್ಯಾಸಲ್ಲಿ 5.5 ಕೆಜಿ ಸಿಲಿಂಡರ್ ಕೊಟ್ಟಿದ್ದಾರೆ. ಅದರಲ್ಲಿ ವಿತ್ ಏನಂದರೆ ಸ್ಟವ್ ಟಾಪ್ ಬರುವಂಥದ್ದು. ಸೊ ಇದು ಇದು ಸಹ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಉಂಟು. ಹಾಗೆ ಈ ಥರದ್ದು ಇದು ಇದು ಸಿಲಿಂಡರ್ ಮೇಲೆ ಇದೆ, ರೆಗ್ಯುಲೇಟರ್ಲಿ ಇದರಲ್ಲಿ ಇದೆ. ಸೊ ಇದು ಅಂದರೆ ಕಮ್ಮಿ ಜನ ಒಬ್ರು ಇಬ್ಬರು ಇರೋರು ಸ್ಟೂಡೆಂಟ್ಸ್ಗಳು ಅವ್ರಿಗೆಲ್ಲ, ಹೌದು ಹೌದು, ಬ್ಯಾಚುಲರ್ಸ್ಗೆ ಜಾಬ್ ಇರೋರಿಗೆ ಅವ್ರ ಮನೆಯಲ್ಲಿ ಸಿಲಿಂಡರ್ ತಂದಿರೋದಿಲ್ಲ ನೋಡಿ, ಅದೆಲ್ಲ ಹಾಗೆ ಈ ಥರ ಒಂದೊಂದೇ ಇದು ಮಾಡ್ತಾ ಇದ್ದೇವೆ. ಸ್ವಲ್ಪ ರಿಪೇರಿಗೆ ಸ್ಪೇರ್ಸು ಅದೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೇವೆ. ಸರ್ವಿಸ್ ಇಂಪಾರ್ಟೆಂಟ್ ಆಗ್ತದೆ ಸರ್. ನಂತರ ಏನಾಗ್ತದೆ ಅಂದ್ರೆ ಈ ನಿಮ್ಮ ಸ್ಟೌಗಳು ಇದು ಕೊಟ್ಟಾಗ ಸ್ಟೌ ಅದರಲ್ಲೇ ಬರ್ತದೆ, ಗ್ಯಾಸ್ ಅಲ್ಲೇ ಸ್ಟೌ ಬರ್ತದೆ, ಸಿಲಿಂಡರ್ ಅಲ್ಲೇ ಸಿಲಿಂಡರ್ ಗೆ ಸ್ಟೌ ಇದು ಮಾಡಿ ಫಿಕ್ಸ್ ಮಾಡ್ಕೊಡ್ತಕ್ಕಂಥದ್ದು ರೀತಿಯಾಗಿ. ಇದು ಹೇಗೆ ಅಂದ್ರೆ ತಾಂಡೋದಾಗ ಕೆಲವು ವೇಳೆ ಸಮಸ್ಯೆ ಅಥವಾ ಅದ್ರ ಬಗ್ಗೆ ಅವರ ಸೆಕ್ಯೂರಿಟಿ ಬಗ್ಗೆ ನಾವು ಮಾತನಾಡೋದಾದ್ರೆ ಅದ್ರಲ್ಲಿ ಹೇಗೆ ಇದು ಮಾಡಿರ್ತೀರಾ, ಅದ್ರಿಂದ ಏನೋ ಸಮಸ್ಯೆ ಇದೆಯಾ, ಆ ಸ್ಟೌ ಹೇಗೆ ವರ್ಕ್? ಅಂದ್ರೆ ಈ ಸ್ಟೌ ಈಗ ನಾನು ತೋರಿಸಿರೋ ಸ್ಟೌ ಇದು ಬಂದು ಒಳ್ಳೆ ಕಂಪನಿಯಿಂದ ಮಾಡಿರೋದು ಆಯ್ತಾ. ಇದರಲ್ಲೇ ರೆಗ್ಯುಲೇಟರ್ ಬರ್ತದೆ ಆನ್ ಆಫ್ ಮತ್ತು ರೆಗ್ಯುಲೇಟರ್ ಆಫ್ ಸಹ ಅದರಲ್ಲೇ ಬರ್ತದೆ. ಸೊ ತುಂಬಾ ಒಳ್ಳೆ ಇದು ಉಂಟು, ಏನಂದ್ರೆ ಒಳ್ಳೆ ಸೆಕ್ಯೂರ್ ಆಗಿ ಉಂಟು, ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಆದ್ರೆ ಈ ಸ್ಟೌ ಅನ್ನು ಮಾತ್ರ 5.5 ಕೆಜಿ ಸಿಲಿಂಡರ್ಗೆ ಮಾತ್ರ ಹಾಕಕ್ಕಾಗೋದು, 18 ಕೆಜಿ ಭಾರ ತಗೊಳ್ತದೆ, 18 ಕೆಜಿ ತಗೊಳ್ತದೆ. ಭಾರಿ ಚಂದ ಮಾಡಿದ್ದಾರೆ, ತುಂಬಾ ತಗೊಂಡು ಹೋಗಿದ್ದಾರೆ. ಈಗ ಈಗಾಗಲೇ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇಂದ 3,000 ಚಿಲ್ಲರೆ ಆಗುತ್ತೆ. ಆದ್ರೆ ಒಮ್ಮೆ ಜಾಸ್ತಿ ಅಂತ ಅಂದ್ರು ತಗೊಂಡು ಹೋಗೋದಕ್ಕೆ ಭಾರಿ ಇಷ್ಟ ಆಗಿದೆ, ಭಾರಿ ಚಂದ ಫ್ಲೇಮ್ ಉಂಟು, ಗ್ಯಾಸ್ ಇದು ಭಾರಿ ಕಮ್ಮಿ, ಸ್ವಲ್ಪ ಸಮಯದಲ್ಲೇ ಇದು ಜಾಸ್ತಿ ವರ್ತು ಸರ್. ನಂತರ ಈ ಗ್ಯಾಸ್ ಇವೆಲ್ಲ ಹೇಗೆ ಅಂದರೆ ಇನ್ ಟೈಮ್ ಬಿಸ್ನೆಸ್, ಹೇಗೆಂದರೆ ಒಂದು ಟೈಮಿಂಗ್ಸ್ ಇರ್ತದೆ ಅದಕ್ಕೆ. ಇವತ್ತು ಗ್ಯಾಸ್ ಖಾಲಿ ಇದ್ರೆ ನಾಳೆ ಸಿಗಬೇಕು ಅಥವಾ ಇವತ್ತೇ ಸಿಗಬೇಕು, ನಾಳೆ ಅದು ಕಷ್ಟ. ಯಾಕೆಂದ್ರೆ ಇವೆಲ್ಲ ಡ್ಯುವಲ್ ಸಿಲಿಂಡರ್ ಇಟ್ಲಿಕ್ಕೆ ಆಗಲ್ಲ, ಸಿಂಗಲ್ ಸಿಲಿಂಡರ್ ಇಟ್ಕೊಂಡಿರ್ತಾರೆ. ತಾವು ಇವತ್ತು ಖಾಲಿ ಆಯ್ತು ಒಂದು ಅರ್ಧ ಗಂಟೆ ಫೋನ್ ಮಾಡ್ತಾರೆ ನಿಮಗೆ, ಬ್ಯಾಚರ್ ಆಗಿದ್ರೆ ತಕ್ಷಣ ಹಾಗೆ ನಿಮಗೆ ಕಾಲ್ ಮಾಡಿ, ಸರಿ ಇಲ್ಲಿ ನಮಗೆ ಒಂದು ಬೇಕಾದ ಸಿಲಿಂಡರ್ ತಕ್ಷಣ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು. ಸ್ಟಾಕ್ ಎಲ್ಲ ಕಟ್ಟಿಟ್ಕೋಬೇಕಾಗ್ತದೆ, ಇದ್ರಲ್ಲಿ ಹೇಗೆ ಮೇಂಟೈನ್ ಮಾಡ್ತೀರಿ ಸರ್? ಅಂದ್ರೆ ನಮ್ದು ಹೇಗೆ ಅಂದ್ರೆ ಒಂದು ಈಗ ನೀವು ಹೇಳುವ ಕಾಂಪಿಟೇಷನ್, ಹೌದು ನಮಗಿರೋ ಸಿರೋದು ಒಂದು ಲಿಮಿಟೆಡ್ ಕಸ್ಟಮರ್, ನಾವು ಅವರ ಇದನ್ನು ನಾವು ಮಾಡಲೇಬೇಕಾಗ್ತದೆ. ನಾವು ಈಗ ಬೇರೆ ನೀವು ಗೌರ್ಮೆಂಟ್ ಗ್ಯಾಸ್ ಎಲ್ಲ ಆದರೆ 9 ಗಂಟೆ 5 ಗಂಟೆ ಕ್ಲೋಸ್ ಮಾಡ್ತೇವೆ, ಇಲ್ಲ ಅಂದರೆ ಇಲ್ಲ ಅಂತ ಬಾಯಿ ತುಂಬಿದೆ. ನಾವು ಹಾಗಲ್ಲ, ನಾವು ಅದಕ್ಕೆ ಬೇಕಷ್ಟು ನಮಗೆ ನಮ್ಮ ಕಸ್ಟಮರ್ಸ್ ಆದರೆ ನಮ್ಗೆ ಗೊತ್ತಿರ್ತದೆ ಅಷ್ಟು ಸಿಲಿಂಡರ್ ನಾವು ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ, ತಕ್ಷಣ ನಾವು ಕೊಡಲೇಬೇಕಾಗ್ತದೆ. ರಾತ್ರಿ ಆದರೂ ನಾನು ಇಲ್ಲ ಅಂತಿದ್ರು ನಮ್ಮ ಆಟೋದವರಿದ್ದಾರೆ, ಅದನ್ನು ಗೋಡನ್ ಕೀ ಕೊಟ್ಟಿರ್ತೀನಿ ಅವ್ರ ಹತ್ರ, ಅವ್ರು ತಕ್ಷಣ ಬಂದು
ಮತ್ತೆ ನಾವು ಎಲ್ಲಿ ತನಕ ಅಂದ್ರೆ ನಿಮ್ ಮನೆಯವ್ರು ಒಪ್ಪಿಗೆ ಇದ್ರೆ ಮನೆ ಒಳಗೆ ತಕೊಂಡ್ ಬಂದು ಸ್ಟವ್ ಗ್ಯಾಸ್ ಕನೆಕ್ಷನ್ ಮಾಡಿ ಉರಿಸಿ ಕೊಟ್ಟು ಹೋಗ್ತೀವಿ. ಎಲ್ಲ ಬೇರೆಯವರೆಲ್ಲ ಹೊರಗಡೆ ಬಿಸಾಡಿ ಹೋಗ್ತಾರೆ, ಹೆಂಗಸರು ಇರ್ತಾರೆ ಅಥವಾ ಏನ್ ಯಾರ ಏಜ್ಡ್ ಇರ್ತಾರೆ, ಅವ್ರು ತಕೊಂಡು ಹೋಗ್ತಾರಲ್ಲ. ನಮ್ಗೆ ತುಂಬಾ ಕೆವಿಜಿ ಡಾಕ್ಟರ್ಸ್ ತುಂಬಾ ಜನ ಇದ್ದಾರೆ, ಫ್ಯಾಮಿಲಿ ಇರೋರೇ. ನಾವು ತಗೊಂಡೋಗಿ ಒಳಗೆ ತಗೊಂಡೋಗಿ ಉರಿಸ್ಕೊಟ್ಟೆ ಬರ್ತೀವಿ. ಹಾಗಿದ್ರೆ ಮಾತ್ರ ನಮ್ಗೆ ಕಸ್ಟಮರ್ ಉಳಿತದೆ. ಅಂದ್ರೆ ಕಾಂಪಿಟೇಷನ್ ಎಲ್ಲ ಗವರ್ಮೆಂಟ್ ಇದ್ದು 5.5 kg ಸಿಲಿಂಡರ್ ಬಂದಿದೆ, ಹಾಗೆಲ್ಲ ಇರ್ಬೇಕಾದ್ರೆ. ಬಟ್ ನಮ್ಮ ಸರ್ವಿಸಿಂದ ನಮ್ಮನ್ನ ಇಷ್ಟಪಡ್ತಾರೆ. ಮತ್ತೊಂದು ಇನ್ನೊಂದೇನಂದ್ರೆ, ನಿಮ್ ಗವರ್ಮೆಂಟ್ ಸಿಲಿಂಡರ್ಗಿಂತ ಹೆಚ್ಚು ಪ್ರೆಷರ್ ನಮ್ಮ ಸಿಲಿಂಡರ್. ನಿಮ್ 14 kg ಗ್ಯಾಸ್ ಕೂಡ ನಮ್ಮ 12 kg ಒಂದೇ ಟೈಪ್ ಅಲ್ಲಿ ಮುಗಿತದೆ. 14 kg ಅಷ್ಟು ಬಾಳ್ಬೇಕು, ನಮ್ಮ 12 kg ಬರ್ತದೆ. ಸರ್, ನಂತರ ಇನ್ನೊಂದೇನಂದ್ರೆ, ಇತ್ತೀಚೆಗೆ ಕೆಲವೊಂದು ಸಿಲಿಂಡರ್ ವಿಚಾರಕ್ಕೆ ಬಂದಾಗ ಏನಾಗ್ತಾರೆ, ಗೌರ್ಮೆಂಟ್ ಗ್ಯಾಸ್ ಇರ್ಬೋದು, XYZ ಯಾವ್ದಾದ್ರು ಆಗಿರ್ಬೋದು, ಅದು 14 kg ಇದ್ರೆ ಅದ್ರ 14 kg ಇರಲ್ಲ ಆಕ್ಚುಲಿ. ಇದನ್ನ ಏನು ವೆಯ್ಟ್ ಕೊಡ್ತಾರೆ, ಸೊ ಅದು ರೀಫಿಲ್ಲಿಂಗ್ ಆಗುತ್ತೆ, ರೀಫಿಲ್ಲಿಂಗ್ ಸಮಸ್ಯೆ ಇದೆ, ಅದು ಸಾಮಾನ್ಯ ನಾವು ನೋಡ್ತಾ ಇದ್ದೇವೆ. ಸೊ ಈ ವಿಚಾರ ಅಂದ್ರೆ ಕೇಳ್ತಕ್ಕಂಥದ್ದು ಸಾಮಾನ್ಯ ಜನರಲ್ಲೇ ಮಾಡ್ತಕ್ಕಂಥ ವಿಷಯ, ಯಾರಿಗೂ ಕನ್ಫರ್ಮು ಗೊತ್ತಿಲ್ಲ ಯಾರಿಗೂ ಕೂಡ. ಹೇಳ್ತಕ್ಕಂಥ ಜನರಲ್ ಆಗಿ ಮಾಡ್ತಕ್ಕಂಥ ವಿಚಾರ ಇದು. ಏನಂದ್ರೆ, ಇಲ್ಲ ರಿಫಿಲ್ ಮಾಡ್ತಾರೆ. ರಿಫಿಲ್ ಅಂದ್ರೆ ತಂದಂತ ಸಿಲಿಂಡರ್ನ ಮತ್ತೆ ಡಂಪ್ ಮಾಡಿ ಮತ್ತೆ ಇದು ಮಾಡಿ ಕಡಿಮೆ ಮಾಡಿ ಅದ್ರ 1 kg 1/2 kg 1/4 kg ಎಲ್ಲ ಕಡಿಮೆ ಆಗಿ ಬರ್ತಾರೆ ನಮಗೆ ಕಸ್ಟಮರ್ಗೆ ಮುಟ್ಟ ಹೊತ್ತಿಗೆನೋ ಒಂದಿದೆ. ಸೊ ಇದು ಸತ್ಯನ, ಅದ್ರ ಬಗ್ಗೆ ನಾವು ನೀವು ಮಾತನಾಡೋದ್ರೆ ಏನು ಅಂದ್ರೆ, ನನಗೆ ನಾನು ಅದನ್ನ ಸತ್ಯಾಸತ್ಯತೆ ಬಗ್ಗೆ ನನಗೆ ಕರೆಕ್ಟ್ ಆಗಿ ಸರ್ ನಂಗೂ ಸಹ ಗೊತ್ತಿಲ್ಲ. ಆದ್ರೆ ಇದು ಅನುಭವ ಆಗಿದೆ ನನಗೆ. ಹೇಗಂದ್ರೆ, ನಮ್ಮೊಂದು 2-3 ಕಸ್ಟಮರ್ಸ್ ಅವರು ಹೇಳಿದ್ರು, ನಮ್ಮ ಹತ್ರ ಇಂಡೇನ್ ಇದೆ, HP ಇದೆ, ಆದರೆ ಅದು ಗ್ಯಾಸ್ ತಪ್ಪೆ, ನಿಮ್ಮದು ಒಳ್ಳೆ ಇದು ಇತ್ತು, ಫ್ಲೇಮ್ ಇರ್ತದೆ ಹಾಗೆ. ಅದ ನನಗೆ ಅನಿಸಿತ್ತು, ಈ ಚಪ್ಪೆ ಸಿಹಿ ಖಾರ ಅದು ಹೇಗೆ ಇರ್ಬೋದಪ್ಪ, ಗ್ಯಾಸ್ ಗ್ಯಾಸ್ ಇದು ಇರಬೇಕಲ್ಲ. ಆಗ ಅವ್ರು ನಂಗೆ ಕ್ಲಿಯರ್ ಆಗಿ ಹೇಳಿದರು, ಅದು ನಿಮ್ಮದು ಅದಕ್ಕಿಂತ ಹೆಚ್ಚು ಬಾಳಿಕೆ ಬರ್ತದೆ ಅಂತ. ಅಂದ್ರೆ ಪ್ರೆಷರ್ ಕಮ್ಮಿ ಅಂದ್ರೆ ಮೋಸ್ಟ್ಲಿ ಇರ್ಬೋದೇನೋ, ಪ್ಲಾಂಟ್ ಅಲ್ಲಿ ಆಗ್ತದ ಅಲ್ಲ ಮಧ್ಯದಲ್ಲಿ ಆಗ್ತದ ಗೊತ್ತಿಲ್ಲ. ಸರಿಯಾಗಿ ಸತ್ಯವಾಗಿ ಸಾಕ್ಷ ಸಮೇತ ಯಾರು ಸಿಕ್ಕಿಲ್ಲ ಅಂದ್ರೆ, ನನಗೆ ಸಿಕ್ಕಿದೆ, ನನಗೆ ಸಿಕ್ಕಿದೆ. ಹೇಗೆ ಅಂದ್ರೆ, ಒಬ್ಬ ಹಿಂದಿಯವನು, ಅವನಿಗೆ ಒಂದು ಅರ್ಜೆಂಟ್ ಇಂಡಿಯನ್ ಗ್ಯಾಸ್ ಬೇಕಿತ್ತು. ಸೊ ನನ್ನ ಮನೆಗೆ ತೆರುವ ಗ್ಯಾಸ್ ನಮ್ಗೆ ಇಂಡಿಯನ್ ಗ್ಯಾಸ್, ಅದು ಸಿಲಿಂಡರ್ ಇಲ್ಲಿತ್ತು. ಅಸಿಲ್ಡೆ ಅದು ತೆಗೆದು ಕೊಟ್ಟೆ ಅವನಿಗೆ, ಕೊಟ್ಟು ಒಂದು 10 ದಿವಸ ಆಗುವಾಗ ತಿರ್ಗಿ ಸಿಲಿಂಡರ್ ತಕ್ಕ ಬಂದ್ವಿ. 10 ದಿವಸಕ್ಕೆ ಸರ್ ಗ್ಯಾಸ್ ಉಂಟು, ಬರ್ತಾ ಇಲ್ಲ ಅಂತ. ಮತ್ತೆ ನೋಡಿದೆ, ವೆಯ್ಟ್ ಉಂಟು, ಗ್ಯಾಸ್ ವೆಯ್ಟ್ ಉಂಟು. ಪಿನ್ ಇದು ಮಾಡಿದ್ರೆ ಗ್ಯಾಸ್ ಬರ್ತಾ ಇಲ್ಲ. ನಾನೇನು ಮಾಡಿದೆ, ಉಲ್ಟ ಹಾಕಿ ಪಿನ್ ಇದು ಮಾಡಿದೆ, ನೋಡಿದ್ರೆ ಫುಲ್ ನೀರು ಬರುತ್ತೆ. ಅದು ಹೇಗೆ ಹೋಗ್ತದೆ ಏನಂತ ಗೊತ್ತಿಲ್ಲ. ನಮ್ಗೆ ಯಾರು ಹಾಕ್ತಾರ ಅಥವಾ ಅಲ್ಲಿಂದ ಪ್ಯಾಂಟಿಂದ ಏನೋ ಮಿಸ್ಟೇಕ್ ಆಗ್ತಾ ಅಥವಾ ಇಲ್ಲ ಇಟ್ಟ ಹೊರಗಿಟ್ಟಲ್ಲಿ ಮಳೆ ನೀರು ತುಂಬ ನಮ್ಗೆ ಗೊತ್ತಿಲ್ಲ. ಅದು ಆದ್ರೆ ಪ್ರೆಷರ್ ವಿಷಯದಲ್ಲಿ ಮತ್ತು ಫ್ಲೇಮಿನ ವಿಷಯದಲ್ಲಿ ನಮಗೆ ಒಳ್ಳೆ ಇದು ಉಂಟು. ಅಂದ್ರೆ ಇಲ್ಲಿ ನಮ್ದು ಕೊಂಕಣ ಬಿಟ್ಟರೆ ಬೇರೆ ಸುಳ್ಳದಲ್ಲಿ ಬೇರೆ ಯಾವ ಗ್ಯಾಸ್ ಇಲ್ಲ, ಪ್ರೈವೇಟ್ ಬೇರೆ ಯಾವ ಗ್ಯಾಸ್ ಇಲ್ಲ, ಕೊಂಕಣ ಒಂದೇ. ಮತ್ತೆ ಇಂಡೇನು HP, ಅಂದ್ರೆ HP ಅಂದ್ರೆ ಇಲ್ಲಿಂದ 10-11 kilometers ದೂರ ಅರಂತೋಡಲ್ಲಿ ಅದರ ಇದು ಉಂಟು, ಏನು ಡೀಲರ್ ಇದ್ದಾರೆ. ಸೊ ಇಲ್ಲೆಲ್ಲ HP ಇದು. ಸರ್, ನಂತರ ಬಂದ್ರೆ ಏನಾಗ್ತದೆ ಅಂದ್ರೆ, ಯಾವುದೇ ಬಿಸ್ನೆಸ್ ಮಾಡಲಿ, ಅದು ಬಿಸ್ನೆಸ್ ನೀವು ಏನಾದರೂ ಮಾಡಿ, ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾರೆ, ಆ ಬಿಸ್ನೆಸ್ ಮಾಡಬೇಕಾದ್ರೆ ನಿಮಗೆ ಹಣ ಅನ್ನೋದಕ್ಕಿಂತ ಜೊತೆಲೊಬ್ರು ಒಂದು ಧೈರ್ಯ ಕೊಡೋರು ಬೇಕು ನಿಮಗೆ. ಯಾಕೆ ನಾನು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಒಂದು ಭಯ ಇದ್ದೇ ಇರ್ತೀವಿ ಮೊದಲು, ಇದೇನಾಗುತ್ತೋ ಹೇಗೋ, ಮಾಡಿದ ನಂತರ ಇಲ್ಲಿ ಲಾಸ್ ಆಗ್ತದೋ ಲಾಭ ಆಗ್ತದೆ, ಇವೊಂದು ಥಿಂಕ್ ಮಾಡೇ ಮಾಡ್ತಾರೆ ಎರಡು ಕೂಡ, ಮೈನಸ್ ಆ್ಯಂಡ್ ಪ್ಲಸ್ ಎರಡನ್ನೂ ಕೂಡ ಇದ್ದೇ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ, ಜೊತೆಲಿದ್ದಂಥವ್ರು ಎನ್ಕರೇಜ್ ಮಾಡ್ತಾರೆ, ನೀನು ಮಾಡ್ತೀನಿ ಹಿಂಗೆ ಆ ಸಾಮರ್ಥ್ಯ ಇದೆ ಮಾಡು ಮರೆ ಏನಾಗಲ್ಲ, ಅದು ಎಂಥದ್ರಾಗಲಿ ನಾನು ಇದನ್ನು ಮಾಡಿ ಜೊತೆಯಲ್ಲಿ ಅಂತ ಒಂದು ಒಬ್ರು ಬೇಕಾಗ್ತಾರಂಥವ್ರು ಯಾರು ನಿಮ್ಮ ಜೀವನದಲ್ಲಿ ಇದ್ದರೆ ಅವ್ರ ಬಗ್ಗೆ ನಾವು ಮಾತನಾಡ್ಬೋದು. ಆಗಲ್ಲ ಇದು ಏನಂತಂದರೆ, ನನಗೆ ಫಸ್ಟಿಗೆ ಈ ಕೊಂಕಣ್ ಗ್ಯಾಸ್ ಆಗೋ ಟೈಮಲ್ಲಿ ನಾವು ಮೈಸೂರಿಂದ CLPG ಅಂತೇಳಿ ಒಂದಿತ್ತು, ಅದು ಆವಾಗ ಆಟೋಕ್ಕೆ ಹಾಕ್ತಿದ್ರು, ಆಟೋಗಳಿಗೆ ಹಾಕ್ಲಿಕ್ಕೆ ಅದರ ಏಜೆನ್ಸಿ ಇತ್ತು, ಅದರಲ್ಲಿ ಸ್ವಲ್ಪ ಕೈ ಸುಟ್ಕೊಂಡೆ. ಹಾಗೆ ನನಗೆ ಈ ಗ್ಯಾಸಿನ ಬಗ್ಗೆ ಆವಾಗಲೇ ತಿಳ್ಕೊಳ್ಳಿಕ್ಕೆ ಸುಮಾರು 95-96 ರೇಂಜಲ್ಲಿ ಅಷ್ಟು ಒಂದು 1.5 ವರ್ಷ ಇಟ್ಟುಕೊಂಡಿದ್ದೆ. ಆಮೇಲೆ ಬಿಟ್ಟಂದ್ರೆ ಗ್ಯಾಸ್ ನಾವು ತರಬೇಕಾದ್ರೆ ಮೈಸೂರಿಗೆ ಹೋಗಿ ತರಬೇಕು, ಇಲ್ಲಿಂದ ಹತ್ರ ಪ್ಲಾಂಟು ಇಲ್ಲ, ತುಂಬ ಕಾಸ್ಟ್ಲಿ ಆಗ್ತಿತ್ತು, ನಮ್ಮನ್ನ ಅದು ಬಿಟ್ಟೆ. ಹಾಗೆ ನನಗೆ ಗ್ಯಾಸಿನ ಕನೆಕ್ಷನ್ ಇತ್ತು, ಇದು ನನ್ನ ಫ್ರೆಂಡ್ ಒಬ್ರು ಇವ್ರು ಮಾಡ್ತಾ ಇದ್ರು. ಹಾಗೆ ನನಗೆ ಗ್ಯಾಸಿನ ಬಗ್ಗೆ ರಿಪೇರಿ ಗಿಪೇರಿ ಎಲ್ಲ ಸ್ವಲ್ಪ ನಮ್ದು ತಾವಾಗ ನಮಗೆ ಆಟೋಮೆಟಿಕ್ ಅನುಭವ ಬಂದಾಗಿರ್ತದೆ. ಇವರು ಇಲ್ಲಿ ಬಿಟ್ಟು ಬೇರೆ ಕಡೆ
ಫಾರಿನ್ಗೆ ಹೋಗೋ ಟೈಮಲ್ಲಿ ಅವರು ಕೈಯಿಂದ ನಾನು ಅವರು ಲೀಸಿಗೆ ಕೊಡೋ ಅಂತಿದ್ರು. ಹಾಗೆ ನಾನು ತಗೊಂಡು ನಾನು ಇಲ್ಲಿದ್ದ ಹುಡುಗನಿಗೆ ಬಿಟ್ಟುಬಿಟ್ಟೆ. ಈಗ ಒಂದು ವರ್ಷದಿಂದ ನಾನು ಸ್ವತಃ ನಾನೇ ಕೂತ್ಕೊಂಡಿದ್ದೀನಿ. ಅವನಿಗೆ ಸ್ವಲ್ಪ ಕಷ್ಟ ಆಯಿತು, ಪ್ರಾಬ್ಲಮ್ ಎಲ್ಲ ಆಯಿತು ಅವನಿಗೆ. ಹಾಗೆ ಮತ್ತೆ ಇನ್ನು ಅದು ಪ್ರಾಬ್ಲಮ್ ಆಗ್ತದೆ ಅಂತ ನಾನೇ ಕಂಡಿದ್ದೀನಿ ಸರ್. ನಂತರ ನೀವು ಏನಾದ್ರು ಬಿಸ್ನೆಸ್ ಮಾಡಿ ಏನೇ ಮಾಡಿ ಮನೆಯಲ್ಲಿ ಹೆಂಡತಿ ನಿಜವಾಗ್ಲೂ ಮಿಸಸ್ ಇದ್ರೆ ಐ ಥಿಂಕ್ ಒಂದ್ ರೀತಿ ಬ್ಯಾಕ್ ಬೋನ್ ಎಲ್ಲ ವಿಚಾರದಲ್ಲಿ ನೀವು. ಯಾಕೆಂತಂದ್ರೆ ಮನೆ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳದಾಗೆ ಮಕ್ಕಳು ಮನೆ ಅಥವಾ ಅಲ್ಲೇನೇ ಇರ್ಬೋದು ಮನೆ ಸಂಸಾರ ಸಂಬಂಧಪಟ್ಟದ್ದು ಎಲ್ಲವನ್ನೂ ಅವ್ರು ಮಾಡಿ ಫೈನಲಿ ನಿಮಗೆ ನಿಮ್ಮ ಮೈಂಡ್ ಪೂರ್ತಿ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಆಗ್ತದೆ, ಆಗ ಮಾತ್ರ ಒಬ್ಬ ಬಿಸ್ನೆಸ್ ಮ್ಯಾನ್ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾದ್ರೆ ಅಲ್ಲೂ ಸಮಸ್ಯೆ, ನೀವು ಮನೆಗೆ ಹೋಗಿ ಮಗು ಫೀಸ್ ಕಟ್ಟೋಕ್ಕೂ ನೀವೇ ಹೋಗ್ಬೇಕು, ಮತ್ತೆ ಇಲ್ಲೂ ಬಂದು ನೀವೇ ಕೆಲಸ ಮಾಡಬೇಕು ಅಂದಾಗ ಮತ್ತಲ್ಲಿ ಅಡುಗೆ ತಿಂಡಿ ಮಾಡೋದು ನೀವೇ ಹೋಗ್ಬೇಕು, ಎಲ್ಲವೂ ಸಮಸ್ಯೆ ಆಗ್ತದೆ. ಆ ಎಲ್ಲ ಸಮಸ್ಯೆಗಳು ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ಸಮಸ್ಯೆ ಆಗ್ತದೆ ಬಿಸ್ನೆಸ್ ಮ್ಯಾನ್ಗೆ. ಸೊ ಈ ವಿಚಾರವನ್ನ ಈ ವಿಚಾರದಲ್ಲಿ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಪತ್ನಿ ಏನಂತಂದ್ರೆ ಪತ್ನಿ ಅಂದ್ರೆ ನಮ್ಗೆ ತುಂಬಾ ಸಪೋರ್ಟ್ ಆಗಿದ್ದಾರೆ. ಬಟ್ ಏನಾಗಿದೆ ಅಂತ ನೀವು ಹೇಳಿದಾಗೆ ಸಮಸ್ಯೆಗಳು ಖಂಡಿತ ಉಂಟು. ಅವಳು ಲೆಕ್ಚರ್ ಆಗಿದ್ದಾಳೆ ಮ್ಯಾಂಗ್ಳೂರು ಕೂಡ ಹೇಳುವಾಗಿಲ್ಲ. ಮತ್ತೆ ಮಗ ಬಂದ 5ನೇ ಕ್ಲಾಸ್, ಅವನು ಇಲ್ಲಿ ಅಜ್ಜಿ ಮನೇಲಿದ್ದಾನೆ. ಅವನ ಅಜ್ಜಿ ಮನೆ ಅಂದ್ರೆ ಅವನ ಅಜ್ಜ ಅಜ್ಜಿ ಜೊತೆ ಇದ್ದ ಅಜ್ಜ ಮನೆ ಇತ್ತೀಚೆಗೆ ತೀರ್ಕೊಂಡು, ಬೇರೆ ಯಾರಿಲ್ಲ ಹೆಣ್ಮಕ್ಳು, ಅವಳು ಒಬ್ಳೆ. ನನ್ನ ಅಪ್ಪ ಅಮ್ಮ ಇಲ್ಲ ಪಕ್ಕನೆ ಒಂದು 10 ಕಿಲೋಮೀಟರ್ ಅಲ್ಲಿ ನಾನೊಬ್ಬನ ಮಗ. ಪ್ರಾಬ್ಲಮ್ ಈಗ ಇದ್ದೇ ಇದೆ, ಹಾಗೆಂತ ಬಿಸ್ನೆಸ್ ಬಿಟ್ಟು ಹೋಗೋಕೆ ಉಪಾಯ ಇಲ್ಲ. ಆದ್ರೆ ನಮ್ಗೆ ಹೇಗಂದ್ರೆ ಈ ಗ್ರೋಸರಿ ಅಂಗಡಿಯೋ ಅಥವಾ ಫ್ಯಾನ್ಸಿಯೋ ಬಟ್ಟೆ ಅಂಗಡಿಯೋ ಇರೋ ತರ ನಮ್ಗೆ ಏನಿಲ್ಲ. ನಾವು ಡೋರ್ ಕ್ಲೋಸ್ ಇದು ಹಿಂಗೆ ಓಪನ್ ಈಗ ಗ್ಲಾಸ್ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋದ್ರೆ ಫೋನ್ ಮಾಡ್ತಾರೆ. ಹೌದು ಬಂದು ಆಗ ತಕ್ಷಣ ಆಟದವ್ರಿಗೆ ಹೇಳ್ತಾನೆ, ಅವ್ರು ತಗೊಂಡು ಹಾಕ್ತಾರೆ. ಅದು ಪ್ರಾಬ್ಲಮ್ ಏನಿಲ್ಲ, ಯಾವ್ದಾರ ಪ್ರಾಬ್ಲಮ್ ಏನು. ನಾನು ಮನೆಗೆ ಹೋಗಿ ಹೋದ್ರು ಕೂಡ ಪ್ರಾಬ್ಲಮ್ ಬರುದಿಲ್ಲ. ಗ್ಯಾಸ್ ತಗೊಳ್ಳಿಕ್ಕೆ ಕೊಡ್ಲಿಕ್ಕೆ ಪ್ರಾಬ್ಲಮ್ ಬರುದಿಲ್ಲ, ಹಾಗಾಗಿ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ ಅಂದ್ರೆ ಡೋರ್ ಕೀ ಒಂದು ಅವ್ರ ಹತ್ರ ಕೊಟ್ಟಿರ್ತೀನಿ, ಸಿಲಿಂಡರ್ ಬೇಕಾದ್ರೆ ಇಂತಿಂತ ಸಿಲಿಂಡರ್ ಇಂತಿಂತ ಕಡೆಗೆ ಹಾಕ್ಬಿಡಿ, ನಂಬರ್ ಕೇಳಿ, ಈ ನಂಬರ್ ಏನೋ ಪ್ರಾಬ್ಲಮ್ ಇದ್ರೆ ಈ ನಂಬರ್ಗೆ ಫೋನ್ ಮಾಡಿ ಅಷ್ಟೇ. ಸರ್ ನಂತರ ನಿಮ್ಮ ವೈಯಕ್ತಿಕ ವಿಚಾರ ಮಾತಾಡಿದ್ರೆ ವೈಯಕ್ತಿಕ ಅಂದ್ರೆ ನಿಮ್ಮ ಹೆಸರು, ನಿಮ್ಮ ವಿಳಾಸ ಅಂದ್ರೆ ಅಂಗಡಿ ವಿಳಾಸ, ನಿಮ್ಮ ನೀವು ಓದಿದ್ದು ಕಲಿತಂತ ಶಾಲೆ, ನೀವು ಬೆಳೆದು ಬಂದ ರೀತಿ. ನನ್ನ ಹೆಸರು ರಂಜನ್, ಮನೆ ಪಟ್ಟಂಬೈಲು, ಈ ಸಾಯಿದೀಪ್ ಎಂಟರ್ಪ್ರೈಸಸ್ ಅಂತ ಹೇಳಿ ಅಡ್ರೆಸ್ ಇಲ್ಲಿ ಇದು ಜೂನಿಯರ್ ಕಾಲೇಜ್ ರೋಡಲ್ಲಿ, ಜೂನಿಯರ್ ಕಾಲೇಜ್ ರೋಡಲ್ಲಿ ಇದೆ, ಹೋಟೆಲ್ ರಾಮ ಹತ್ರ ಜಂಕ್ಷನ್ ಅಂತೇಳಿ ಗೊತ್ತಾಗ್ತದೆ. ಮತ್ತು ನಾನು ಹುಟ್ಟಿದ್ದು ಓದಿದ್ದು ಎಲ್ಲ ಹಳ್ಳಿನೇ, ಅಜ್ಜಾವರ ಹತ್ರ ಪಟ್ಟಂಬೈ ಅಂತ ನನ್ನ ಮನೆ ಹೆಸರು. ಅಲ್ಲಿಂದ 1.5 ಕಿಲೋಮೀಟರ್ ಪ್ರೈಮರಿ ಸ್ಕೂಲ್ 7ನೇ ಕ್ಲಾಸ್ ತನಕ ಅಲ್ಲೇ ಓದಿದೆ. ಅಲ್ಲಿಂದ ಅಜ್ಜಾವರ ಹೈಸ್ಕೂಲಲ್ಲಿ 3 ವರ್ಷ ಹೈಸ್ಕೂಲ್ ಜೀವನ, ಆಮೇಲೆ NMC ಸುಳ್ಯದಲ್ಲಿ ನೆಹರು ಮೆಮೋರಿಯಲ್ ಕಾಲೇಜಲ್ಲಿ PU ಇಂದ ಡಿಗ್ರಿವರೆಗೆ. ಸರ್ ನಂತರ ಏನಾಗ್ತದೆ ಅಂದ್ರೆ ಒಮ್ಮೆ ಬಂದ ಕಸ್ಟಮರ್ ಮತ್ತೆ ಬರ್ಬೇಕಂದ್ರೆ ನಿಮಗೆಂತೂ ಬಂದವರು ವಾಪಸ್ ಬರ್ಬೇಕು ಕಸ್ಟಮರ್, ಆಗ ಮಾತ್ರ ನಿಮ್ಮ ಬಿಸ್ನೆಸ್ ಒಂದು ಗ್ರಿಪ್ ಸಿಗುತ್ತೆ. ಸೊ ಈ ವಿಚಾರದಲ್ಲಿ ನಿಮ್ಮ ಮತ್ತೆ ನಿಮ್ಮ ಕಸ್ಟಮರ್ ನಡುವಿನ ಸಂಬಂಧದ ಬಗ್ಗೆ ನಾವು ಮಾತನಾಡೋದಾದ್ರೆ ಹೇಗಿರುತ್ತೆ ಸರ್? ಅಂದ್ರೆ ನಮ್ಗೆ ಈ ಫ್ಲೋಟಿಂಗ್ ಪಾಪ್ಯುಲೇಷನ್ ಇದ್ದ ಟೈಪ್, ಈಗ ಬೇರೆ ಇಲ್ಲಿ ಪರ್ಮನೆಂಟ್ ಆಗಿರೋರಿಲ್ಲ. ಅಬ್ಬಬ್ಬಾ ಅಂದ್ರೆ 2 ವರ್ಷ 3 ವರ್ಷ 4 ವರ್ಷ, ಹೌದು 4 ವರ್ಷ ಮ್ಯಾಕ್ಸಿಮಮ್. ಹೌದು, ಅವ್ರು ನಮ್ಮ ಕೈಯಿಂದ ಸಿಲಿಂಡರ್ ತಗೊಳ್ತಾರೆ, ಪುನಃ ಅವ್ರಿಗೆ ಪುನಃ ಹೋಗಿ ಕೊಟ್ಟು ಹೋಗ್ತಾರೆ. ಆಯ್ತಾ? ಮತ್ತೆ ನಾವದೇ ಕಸ್ಟಮರ್ನ ನಾವು ಚಂದ ಇಟ್ಕೊಂಡಿರ್ತೀವಿ. ಇರೋಣ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಹಾಕ್ಲೇಬೇಕಾಗ್ತದೆ. ಅಂದ್ರೆ ಕೆಲವೊಮ್ಮೆ ಸಣ್ಣ ಮಕ್ಳು ಇರ್ತಾರೆ, ಅದೇ ಡಾಕ್ಟರ್ಸ್ ಅವ್ರ ಇವರೆಲ್ಲ ಸಣ್ಣ ಮಕ್ಳು ಇರ್ತಾರೆ, ಅವ್ರು ಎಷ್ಟೊತ್ತಿಗೂ ಹೋಗಿರ್ತಾರೆ, ಫೋನ್ ಬರೋಣ ಮಾಡ್ಲೇಬೇಕಾಗ್ತದೆ, ಅದು ಡ್ಯೂಟಿ. ಸರ್ ನಂತರ ಏನಂದ್ರೆ ಸರ್ವಿಸ್ ಅಟೆಂಡ್ ಮಾಡ್ತಾರೆ. ಸರ್ವಿಸ್ ಅಂತ ಅಂದ್ರೆ ಹೇಗೆ ಅಂತಂದ್ರೆ, ಈಗ ಒಂದು ಸಿಲಿಂಡರ್ ತಗೊಂಡೋಗಿರ್ತಾರೆ ಮನೆಗೆ, ತಗೊಂಡೋಗಿದ್ದು ಎಷ್ಟು ಒಂದು 1 ತಿಂಗಳು 15 ದಿನ ಆದ ನಂತರ ಕೆಲವೊಂದು ಪ್ರಾಬ್ಲಮ್ ಬರ್ತಾ ಇದ್ರು, ಕೆಲವು ವೇಳೆದು ಆನ್ ಆಗದೇ ಇರ್ಬೋದು ಅಥವಾ ಕೆಲವೊಂದು ಇದ್ರ ಪ್ರಾಬ್ಲಮ್ ಏನೋ ಕೆಲವೊಂದು ಸಮಸ್ಯೆ ಬರ್ತದೆ. ಅಂತ ಸಂದ್ರೆ ಇನ್ ಟೈಮಿಂಗ್ ಸರ್ವಿಸ್ ಕೊಡ್ಬೇಕು ಅದನ್ನ, ನೀವು ಈಗಾದ್ರೆ ಈಗ ನೀವೇ ಟೈಮಿಂಗ್ಸ್ ಇಲ್ಲ ಅದಕ್ಕೆ. ಸೊ ಆ ಸರ್ವಿಸ್ ವಿಚಾರ ಬಂದ್ರೆ ಹೇಗೆ ಸರ್? ನಾವು ಬೆಳಿಗ್ಗೆ 9 ಗಂಟೆ ಬೆಳಿಗ್ಗೆ ಬೇಗ ಬಂದಿರ್ತೀನಿ ನಾನು, ನಾನು ಇಲ್ಲೇ ಇರೋದ್ರಿಂದ ಬೇಗ ಬರ್ತಿರ್ತೀನಿ. ಕ್ಲೀನ್ ಮಾಡೋದು ಏನು ಮಾಡೋದು, ಏನಾದ್ರು ರಿಪೇರಿ ಗಿಪೇರಿ ಏನಾದ್ರು ಇದ್ರೆ ಅದೆಲ್ಲ ಮಾಡಿಟ್ಟಿರ್ತೀನಿ. 8 ಗಂಟೆಗೆ ಹೋಗಿ ಸ್ನಾನ ಗಿನ ಮಾಡಿ ಮಗನ ಕರ್ಕೊಂಡು ಸ್ಕೂಲ್ ಬಿಟ್ಟು ಇಲ್ಲಿ ಬರ್ತೀನಿ. ಮತ್ತೆ ಏನೋ ಮನೆ ಇಲ್ಲಿಂದ ವಾಷರ್ ಹೋಯ್ತು ಅಥವಾ ಸ್ಟೌವ್ ಕರೆಕ್ಟ್ ಹೋಗಿದ್ದಿಲ್ಲ ಅಂದ್ರೆ ಹೋಗ್ತೀನಿ, ಹೋಗ್ಲೇಬೇಕು. ಅನಿವಾರ್ಯ ಮಾತ್ರ ಆ ಸರ್ವಿಸ್ ಕೊಟ್ಟಾಗ ಕಸ್ಟಮರ್ ಅದಕ್ಕೆ ನಾನು ಚಾರ್ಜಿಗೆ ಇದ್ದಂತ ಏನು ತಗೊಳಲ್ಲ. ಹೌದು, ಸಣ್ಣ ಸಣ್ಣ ಪುಟ್ಟದಕ್ಕೆ ಬಾರ್ಸಿಗೆ ಇಡ್ತಾ ಹಾಕೋದಿದ್ರೆ ತಗೊಳ್ಬೇಕು ಅನಿವಾರ್ಯ, ಅದಕ್ಕೆ ನೀವು ಅಲ್ಲಿ ಪೇ ಮಾಡ್ಲೇಬೇಕಾಗ್ತದೆ. ಹಾಗಾಗಿ ಸರ್ ಇನ್ನೊಂದೇನಂದ್ರೆ ಈಗ ವಿತ್ GST
ನಾವು ಇಲ್ಲೇ ಹೋದ್ರು ಜಿ ಎಸ್ ಟಿ. ಸೊ ಜಿ ಎಸ್ ಟಿ ಇದ್ರೆ ನೀವು ಹೇಳ್ಬೋದು ವಿತ್ ಜಿ ಎಸ್ ಟಿ ಏನಂತಂದ್ರೆ ಮೊದ್ಲೆಲ್ಲ ಆದ್ರೆ ಈಗ ಬೆಲ್ಲಲ್ಲಿ ಏನೋ ಮಾಡಿ ಸಮಥಿಂಗ್ ಮಾಡ್ತಿದ್ರು ಮೊದ್ಲೆಲ್ಲ ಜಿ ಎಸ್ ಟಿ ಬರ್ತಿದ್ದ ಮೊದಲು ಅಷ್ಟೊಂದು ವರೆ ಆಗ್ತಿರಲಿಲ್ಲ. ಬಟ್ ಜಿ ಎಸ್ ಟಿ ಬಂದ್ಮೇಲೆ ಹೇಗೆಂದ್ರೆ ನೀವೊಂದು ಸಣ್ಣ ಪಿನ್ ತರಬೇಕು ಅವ್ರು ಜಿ ಎಸ್ ಟಿ ಪೇ ಮಾಡಲಿಲ್ಲ, ಪೇ ಮಾಡಿ ತರಬೇಕು, ನೀವು ಕೊಡ್ತಿರೋ ಜಿ ಎಸ್ ಟಿ ಬಿಡ್ತಿರೋ ಬಿಟ್ರೆ ನೀವ್ ಎಂತ ಕೊಡ್ತಾರಬೇಕು ಆ ಜಿ ಎಸ್ ಟಿ ಫೈನಲ್ ನೀವು ಕಸ್ಟಮರ್ ಹತ್ರ ತಗಬೇಕು. ಹೇಗಿರುತ್ತೆ ಸರ್ ನಮ್ಗೆ ಹೇಗೆ ಅಂತ ಹೇಳಿದ್ರೆ, ನಾವು ಈಗ ನಮ್ ಕಂಪನಿ ತರಬೇಕಾದ್ರೆ ಜಿ ಎಸ್ ಟಿ ಗಿದ್ದಿ ಮಾಡಿ ಬಂದಿರ್ತೀವಿ, ಜಿ ಎಸ್ ಟಿ ಇದ್ ಮಾಡಿ ನಾವು ಇದು ಮಾಡ್ಬೇಕಾಗ್ತದೆ. ಅಂದ್ರೆ ನಮ್ಮ ಕಂಪನಿ ಇಷ್ಟೇ ಇಷ್ಟು ಒಂದು ಸಿಲಿಂಡರ್ ಇಷ್ಟಕ್ಕೆ ಸೇಲ್ ಮಾಡಬೇಕು ಅಂತ ಇದು ಮಾಡ್ತೀವಿ. ಸೊ ಅದರಲ್ಲಿ ಜಿ ಎಸ್ ಟಿ ಇದಾಗಲಿ ಇನ್ಕ್ಲೂಡ್ ಆಗ್ತದೆ, ಇದಾಗಿರ್ತದೆ. ನಮಗೆ ಜಿ ಎಸ್ ಟಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮಗೆ ಬರುವ ಇನ್ವಾಯ್ಸು ಅಲ್ಲಿ ಜಿ ಎಸ್ ಟಿ ಅಪ್ಸ್ ಹೋಗಿರ್ತದೆ. ಸೊ ನಾನು ಅದು ತಗೊಂಡ್ರೆ ನಾನು ಇಲ್ಲಿ ಸೇಲ್ ಮಾಡ್ಬೇಕ ಇದು ಆಗೋದಕ್ಕಿಂತ ನನಗೆ ಅದು ಅದನ್ನು ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಬಿಡ್ತಾರೆ ಅಲ್ಲಿಂದ ಕೊಡ್ಲೇಬೇಕು ಜಿ ಎಸ್ ಟಿ ಅನ್ನ. ಅವರು ಇನ್ವಾಯ್ಸ್ ಅಲ್ಲಿ ಹೋಗಿರ್ತದೆ, ಅಲ್ಲಿ ಹೋಗಿರ್ತದೆ. ಅವಾಗ ನಮ್ಮ ಹೆಸರು ಬಂದಿತ್ತು ಸಾಯಿತು ಎಂಟರ್ಪ್ರೈಸಸ್ ಇಷ್ಟು ಸಿಲಿಂಡರ್ ಹೋಗಿ ಅಂತ. ಅವ್ರು ಏನ್ ಮಾಡಿದ್ರು, ಸೇಲ್ ಮಾಡಿದಕ್ಕೇನ್ ಕೊಟ್ಟಿದ್ದಾರೆ ನಮ್ಗೆ, ನಾವಲ್ಲಿ ಹೇಗೆ ಜಿ ಎಸ್ ಟಿ ಮಾಡಿದವ ಅದನ್ನು ಕೊಡ್ಬೇಕಾಗ್ತದೆ. ಅಷ್ಟೇ ಸರ್. ನಂತರ ಏನಾಗ್ತದೆ ಅಂದ್ರೆ ನೋಡಿ, 2018 ಇದರಲ್ಲಿ ಸರಿ 2016 ಡಿಮಾನಿಟೈಸೇಷನ್ ಆಗ್ತದೆ. ಈ ಕೆಲವೊಂದು ಬಿಸ್ನೆಸ್ ಮನ್ಗಳಿಗೆ ಕೆಲವರಿಗೆ ಅದು ಪ್ಲಸ್ ಆಗಿದೆ, ಕೆಲವರಿಗೆ ಮೈನಸ್ ಆಗಿದೆ, ಕೆಲವರಿಗೆ ಲಾಭ ಆಗಿದೆ, ಕೆಲವರಿಗೆ ನಷ್ಟ ಆಗಿದೆ. ಅದರಲ್ಲಿ ಡಿಮಾನಿಟೈಸೇಷನ್ ಆದಾಗ ಕೆಲವರಿಗೆ ಅಂತಂದ್ರೆ ನಾನು ಓಲ್ಡ್ ನೋಟ್ ಕೊಡ್ತೇನೆ ಅಂದಾಗ ಬೇಡ ಅಂದಿರ್ತಕ್ಕಂಥವ್ರು ಇದ್ದಾರೆ, ಮತ್ತೆ ಕೆಲವು ತಾವು ಬಿಸ್ನೆಸ್ಸು ಮಾಡಿದ್ದಾರೆ. ಸೊ ನಿಮ್ಮ ಬಿಸ್ನೆಸ್ ಹಿಸ್ಟ್ರಿಯಲ್ಲಿ 2016 ಡಿಸೆಂಬರ್ ನೆನೆಸ್ಕೊಂಡ್ರೆ ಏನನ್ಸುತ್ತೆ? ಅದು ನಮ್ಮ ಬಿಸ್ನೆಸ್ಗೆ ಏನು ಸಮಸ್ಯೆ ಆಗಿಲ್ಲ. ಫಸ್ಟ್ ಆಫ್ ಆಲ್ ಅವಾಗ ಅದು ಆಯ್ತು ಅಂತೇಳಿ, ಆದ್ರೂ ಆ ಟೈಮಲ್ಲಿ ಓಲ್ಡ್ ನೋಟ್ಸ್ ಸರ್ಕ್ಯುಲೇಷನ್ ಆಗ್ತಾ ಇತ್ತು, ಜೊತೆಗೆ ಹೊಸ ನೋಟ್ ಕೂಡ ಬಂತು. ಅದರಿಂದ ನಮಗೆ ಅದೇನು ಇದಾಗಲಿಲ್ಲ. ಅಂದ್ರೆ ನಮ್ಗೆ ಅಂದ್ರೆ ತುಂಬಾ ಆಗುದಿಲ್ಲ, ಸ್ವಲ್ಪ ಆಗುದು, ಒಂದು 10, 12, 15 ಸಿಲಿಂಡರ್ ಹೀಗೆ ಹೋಗುದಕ್ಕೆ ಹೋಗುವಾಗ ನಮ್ಗೆ ಟಕ್ ಟಕ್ ಇದು ಮಾಡ್ತೀವಿ. ಅವ್ರಿಗೆ ಅನಿವಾರ್ಯ ಇರ್ತದೆ, ಅವ್ರಿಗೆ ಬೇಕೇ ಬೇಕು. ಸರ್ ನಂತರ ನೋಡಿ, ಈ ಬಿಸ್ನೆಸ್ಗೆ ಆಗಿದ್ದಾಗೆ ಒಂದು ಡಿಮಾನಿಟೈಸೇಷನ್, ನಂತರ ಜಿ ಎಸ್ ಟಿ, 2 ವರ್ಷಕ್ಕೊಂದ್ಸರಿ ಕರೆಕ್ಟಾಗಿ 2 ವರ್ಷ ಜಿ ಎಸ್ ಟಿ ಇದಾಗಿ, ಜಿ ಎಸ್ ಟಿ 2 ವರ್ಷಕ್ಕೆ ಅದಾಗಿ, 2 ವರ್ಷಕ್ಕೆ ನೀವೇ ಲಾಕ್ಡೌನ್ ಕೊರೋನಾ. ನೀವು ಕೊರೋನಾ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ನಿಮ್ಮಂತ ಕೆಲವು ಬಿಸ್ನೆಸ್ಗಳು ತುಂಬಾ ಆಗ ರನ್ ಆಗಿದ್ದಾವೆ, ಕೆಲವೊಂದು ಯಾಕಂದ್ರೆ ಅದು ಅನಿವಾರ್ಯ. ಎಲ್ಲ ಮಲ್ಲೆ ಒಂದ್ ಕೆಜಿ ಗ್ಯಾಸ್ ಹೋಗೋದು 2 ಕೆಜಿ ಹೋಗ್ತದೆ, ಒಂದು ಸಿಲಿಂಡರ್ ಹೋಗೋದು 2 ಸಿಲಿಂಡರ್ ಹೋಗುತ್ತಿರ್ಲಿಲ್ಲ, ಯಾಕಂದ್ರೆ ಎಲ್ಲರೂ ಮನೆಯಲ್ಲೇ ಬಂದಿರ್ತಾರ. ಸೊ ಅವತ್ತಿನ ಬಿಸ್ನೆಸ್ ಬಗ್ಗೆ ನಾವು ಮಾತನಾಡೋದ್ರೆ ನಿಮ್ದು ಹೇಗಿತ್ತು, ಆಗ ನಿಮಗೆ ಹೆಲ್ಪ್ ಆಯ್ತಾ ಅಥವಾ ಮೈನಸ್ ಆಯ್ತಾ? ನಮ್ಗೆ ಹೆಲ್ಪ್ ಅಂತಲ್ಲ, ಈ ಕಡೆ ಮೈನಸ್ ಅಂತಲ್ಲ, ಬಟ್ ನಮ್ಗೆ ಯಾವಾಗ ಲಾಭ ಆಗಿದೆ ಅಂದ್ರೆ ಆಗ ನಮ್ಮ ಹುಡುಗ ಇದ್ದ ಇಲ್ಲಿ, ಅವ್ನು ಬೆಳಿಗ್ಗೆ 6, 6:30, 7 ಗಂಟೆ ಬಂದಿದ್ದ. ಅಂದ್ರೆ ನಮ್ಗೆ ಗ್ಯಾಸ್ ಇದೇನಿದೆ, ನಮ್ಗೆ ಗ್ಯಾಸ್ ಬರೋದು ಬರ್ತಿತ್ತು. ಆದ್ರೆ ನಾವು ಕಸ್ಟಮರ್ ಗಳಿಗೆ ಮಾತ್ರ ಕೆಲವೊಮ್ಮೆ ಕಷ್ಟ ಆಗ್ತಿತ್ತು ಏನಂದ್ರೆ ನಮ್ಗೆ ಟೈಮಿಗೆ ಮಾತ್ರ. ಹೌದೌದು, ನಾವು ನಮ್ಗೆ 10 ಗಂಟೆ ತನಕ ಇಲ್ಲಿ 10 ಗಂಟೆ ಓಪನ್ ಇರ್ತಿದ್ರೆ ನಾವು 2 ಗಂಟೆ ತನಕ ಇರ್ತೀವಿ ವಿತ್ ಪರ್ಮಿಷನ್ ನಮಗೆ. ಆದ್ರೆ ನಮ್ಗೆ ಆಗ ನೀವು ಹೇಳಿದಾಗ ಏನಾಯ್ತು ಅಂದ್ರೆ, ಆಗ ಧಾರವಾಡದವರು ಮತ್ತೆ ಕೆಲ್ಸಕ್ಕೆ ಬಂದಿರ್ತಾರೆ ಈ ಕಡೆ, ಹಿಂದಿಯವರು, ಅವ್ರಿಗೆ ಫಸ್ಟ್ ಲಾಕ್ ಡೌನ್ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ, ಸಿಕ್ಕಿದ್ರು ಅವ್ರಿಗೆ ಗ್ಯಾಸ್ ನ ಅನಿವಾರ್ಯ ಇತ್ತು. ಸೊ ಅದರಿಂದಾಗಿ ನಮ್ಗೆ ಬಿಸ್ನೆಸ್ ಅಲ್ಲಿ ಏನು ತೊಂದರೆ ಇಲ್ಲ, ತುಂಬಾ ಹೆಚ್ಚು ಅಲ್ಲ, ತುಂಬಾ ಕಮ್ಮಿ ಅಲ್ಲ. ಸರ್ ನನ್ನ ಕೆಲವು ಪ್ರಶ್ನೆಗಳು ಮುಗಿದಿದೆ. ಸೊ ನಾನು ಬಿಟ್ಟಿರ್ತಕ್ಕಂಥ ವಿಚಾರ ನಿಮ್ಮ ಅನುಭವ ತುಂಬ ಇರ್ಬೋದು. ಸೊ ನೀವು ನಾನು ಬಿಟ್ಟಿರ್ತಕ್ಕಂಥ ವಿಷಯ ನೀವು ಹೇಳಬೇಕು ಅಂತ ಇರ್ತೀರ, ನಾನು ಕೇಳಿರಲ್ಲ ಆ ವಿಷಯವನ್ನು, ನನಗೆ ಗೊತ್ತಿರೋದು ನಾನು ಕೇಳದೇ ಇರ್ಬೋದು ಅಂತ ವಿಷಯ ಏನಾದರೂ ಹೇಳ್ಬೋದು? ಇಲ್ಲ ಏನಿಲ್ಲ ಆಲ್ಮೋಸ್ಟ್ ಅಲ್ಲ. ಹೌದು ಅಷ್ಟೇ, ಅಂದ್ರೆ ಅದೇ ನಮ್ದು ಲಿಮಿಟೆಡ್ ಬಿಸ್ನೆಸ್ ಅಲ್ವಾ, ಹಾಗಿರ್ಬೇಕಾದ್ರೆ ನೆಕ್ಸ್ಟ್ ಅಂತೇಳಿ ಏನು ಇಲ್ಲ. ಓಕೆ ಸರ್, ಅದೇ ಅದೇ ಇನ್ನು ನೆಕ್ಸ್ಟ್ ಮಾತ್ರ ಅದೇ ನಾ ಹೇಳಿದಂಗೆ, ಒಂದು ಗೌರ್ಮೆಂಟ್ ಇದ್ದು ಸಿಲಿಂಡರ್ಗಳು ಬಾರಿ ಈಸಿಯಾಗಿ ಸಿಗ್ತದೆ, ಪ್ರೈವೇಟ್ ಸ್ವಲ್ಪ ಕಾಸ್ಟ್ಲಿ, ಹೇಗಿದ್ರು ಕಾಸ್ಟ್ಲಿ ಆಗಿ ಆಗ್ತದೆ. ಓಪನ್ ಸೀಕ್ರೆಟ್ ಅಂತ ಹೇಳೋದು. ಮತ್ತೆ ಈಗ ಇಂಡಕ್ಷನ್ ಸ್ಟವ್ಗಳು, ಗೌರ್ಮೆಂಟ್ ಸಿಲಿಂಡರ್ಗಳು, ಸಣ್ಣ ಸಣ್ಣ ಸಿಲಿಂಡರ್ ಬಿಟ್ಟಿರೋದು, ಇದೆಲ್ಲ ಗ್ರಾಹಕರಿಗೆ ಅನುಕೂಲ ಆಯಿತು. ಬಟ್ ನಮಗೆ ಇನ್ನು ಯಾಕೋ ಸ್ವಲ್ಪ ಇನ್ನೇನು ಕಷ್ಟ ಆಗ್ಬೋದು. ಈಗ ಸೋಲಾರ್ಗಳು ಮತ್ತೆ ಇಲೆಕ್ಟ್ರಿಕ್ ಉಪಕರಣಗಳು ಬೇರೆ ಬೇರೆ ಬಂದಿದೆ. ಹಾಗೆಲ್ಲ ಇರ್ಬೋದು ನೋಡಿ, ಈಗ ಮೊದಲು ಗ್ಯಾಸ್ ಗೀಸರ್ಗಳು ಬರ್ತಿತ್ತು, ಹೌದು, ಈಗ ಕರೆಂಟ್ ಇದು ತುಂಬ ಇಂಪ್ರೂವ್ ಆಗಿ ಕಮ್ಮಿ ರೇಟಲ್ಲಿ ಬೇಗ ಬಿಸಿ ನೀರಾಗುವಂಥದ್ದು ಸಹ ಬರ್ತಾ ಇದೆ. ಸೊ ಹಾಗಿರ್ಬೇಕಾದ್ರೆ ನಮಗೆ ಸ್ವಲ್ಪ ಏನು ಕಷ್ಟ ಇರ್ಬೋದು ಅಂತ ಅನಿಸ್ತದೆ. ಸರ್ ಖಂಡಿತ, ಯಾಕೆಂದ್ರೆ ನನಗೆ ಇತ್ತೀಚೆಗೆ ಕೆಲವೊಂದು ಬಾಯ್ಲರ್ಗಳೆಲ್ಲ ಬಂದಿದ್ದಾವೆ, ತುಂಬ ಕಡಿಮೆ ಸಿಗ್ತವೆ. ಜೊತೆಗೆ ಸೌದೆಯನ್ನ ಇಟ್ಟು ಯಾವುದೇ ಹೊಗೆ ಬರ್ದಾಗೆ, ಯಾವುದೇ ಸ್ಮೋಕ್ ಬರ್ದಾಗೆ ಅಂತದೆಲ್ಲ ಬಂದಿದೆ. ಸೊ ನೀವು ಆ ಕಡೆ ತಿರ್ಗೋದು ಸೊ ಬೆಟರ್.
ಗ್ಯಾಸ್ಗೆ ಬಿಟ್ಟರೆ ಬಯೋಗ್ಯಾಸ್ ಇದೇನು ಐಟಮ್ಗಳು ಉಂಟು, ಮತ್ತೆ ಈ ತರ ಒಲೆಯ ಅದೇ ನೀವು ಹೇಳಿದ್ರಲ್ಲ ಆ ತರ ಒಲೆಗಳಿಗೆ ಬೇಕಾದ ಪಾರ್ಟ್ಸ್ಗಳು ಅಥವಾ ಅದು ಹಾಗೆಲ್ಲ ಇನ್ನು ಮಾಡಲೇಬೇಕಾಗ್ತದೆ. ಖಂಡಿತ ಸರ್, ಯಾಕೆಂದ್ರೆ ಬಿಸ್ನೆಸ್ ಅದು ಅನಿವಾರ್ಯ, ಬದಲಾಯ್ತಾನೆ ಇರ್ತದೆ ದಿವಸ ದಿವಸ, ಇವತ್ತಿದ್ದು ನಾಳೆ ಇರಲ್ಲ, ಹಾಗಾಗಿ ಪ್ರಪಂಚ ಬದಲಾಗಿ ನಾವು ಬದಲಾಗಬೇಕಷ್ಟು ಬಿಸ್ನೆಸ್ಗಳು ಕೂಡ. ಓಕೆ ಸರ್, ಥ್ಯಾಂಕ್ ಯು. ತಗೋಬೇಕು.